ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಆರೋಪಿ ನಾಶಿಪುಡಿ ಒಂದು ದಿನ ಪೊಲೀಸ್ ಕಸ್ಟಡಿಗೆ ಇರ್ತಾರೆ. ಉಳಿದಿರುವಂತಹ ಮುನಾವರ್ ಮತ್ತು ಇಲ್ತಾಜ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 39ನೇ ACMM ನ್ಯಾಯಾಲಯದಿಂದ ಆದೇಶ ಇದೆ. ಸೊ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಆರೋಪದಲ್ಲಿ ಮೂವರನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಇಬ್ಬರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಆರೋಪಿ ನಾಶಿಪುಡಿ ಒಂದು ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅವರನ್ನು, ನಾಶಿಪುಡಿ ಅವರಿಗೆ. ಇನ್ನು 39ನೇ ACMM ನ್ಯಾಯಾಲಯದಿಂದ ಈ ಒಂದು ಆದೇಶ ಬಂದಿರುವಂಥದ್ದು. ಇನ್ನು ಇಬ್ಬರು ಆರೋಪಿಗಳೇನಿದ್ದಾರಲ್ಲ, ಮುನಾವರ್ ಆ್ಯಂಡ್ ಇಲ್ತಾಜ್ ಅಂತೇಳಿ, ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಸೊ ಒಂದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇರ್ತಾರೆ ಆರೋಪಿ ನಾಶಿಪುಡಿ. ಇನ್ನು ಇಬ್ಬರು ಆರೋಪಿಗಳು ಮುನಾವರ್ ಆ್ಯಂಡ್ ಇಲ್ತಾಜ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತೇಳಿ ಒಂದು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು ನ್ಯಾಯಾಲಯ. ಸೊ ಹಾಗಾಗಿ ವಿಧಾನಸೌಧದಲ್ಲಿ ಈ ಪಾಕ್ ಪರ ಘೋಷಣೆ ಕೂಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಪರವಿರೋಧ ಚರ್ಚೆ ಆಗ್ತಾ ಇತ್ತು. ಸ್ವತಃ ಕಾಂಗ್ರೆಸ್ ನಾಯಕರೇ ಕೂಗಿಲ್ಲ ಅಂತ ಹೇಳಿದರು, ಕ್ಲೀನ್ ಚೀಟ್ ಕೊಡುವಂಥ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಹತ್ತತ್ತು ಬಾರಿ ನಾವು ಕೇಳಿಸ್ಕೊಂಡಿದ್ದೀವಿ, ಬಟ್ ನಮಗೆ ಏನು ಕೇಳಿಸ್ಲಿಲ್ಲ, ನಾಸೀರ್ ಸಾಬ್ ಹುಸೇನ್ ಜಿಂದಾಬಾದ್ ಅಂತೇಳಿ ಹೇಳಿದರು, ಸಮರ್ಥಿಸಿಕೊಂಡಿದ್ರು. ಆದರೆ FSL ವರದಿ ಇದೆಯಲ್ಲ, ಅದು FSL ವರದಿ ಬಂದಾದ ನಂತರ ಗೊತ್ತಾಯಿತು, ಅದು ಕನ್ಫರ್ಮ್ ಆಗಿ ಇವರು ಕೂಗಿದ್ದಾರೆ ಅಂಥೇಳಿ. ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಲಾಯಿತು, ಅದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಮೂರು ಜನರ ಅರೆಸ್ಟನ್ನು ಮಾಡಲಾಗಿತ್ತು. ಆ ಮೂರು ಜನ ಅರೆಸ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಇಬ್ಬರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ನೀಡಲಾಗಿದೆ. ಸೊ ಆರೋಪಿ ನಾಶಿಪುಡಿ ಏನಿದಾನಲ್ಲ, ಬ್ಯಾಡಗಿ ನಾಶಿಪುಡಿ, ಸೊ ಈತನನ್ನು ಕಸ್ಟಡಿಗೆ ಕೊಡಲಾಗಿದೆ, ಪೊಲೀಸ್ ಕಸ್ಟಡಿಗೆ. ಉಳಿದಿರುವಂಥ ಇಬ್ಬರು ಆರೋಪಿಗಳಿಗೆ 39ನೇ ACM ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಿರುವಂಥದ್ದು, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂಥೇಳಿ. ಮುನಾವರ್ ಜೊತೆಗೆ ಇಲ್ತಾಜ್ ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸೊ ಮತ್ತಷ್ಟು ವಿಚಾರಣೆ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನಾಶಿಪುಡಿ ಅವರಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಸೊ ಯಾವಾಗ ಪಾಕಿಸ್ತಾನ ಪರ ಘೋಷಣೆ ಕೂಗಾದ ನಂತರ, ಅಂದರೆ FSL ವರದಿ ಬಂದಾದ ನಂತರ ಈಗ ಮಾತನಾಡ್ತಿರುವಂಥ ಹೇಳಿಕೆಯನ್ನು ನೋಡಿದಾಗ ಈಗ ಸರಿಯಾಗಿಯೇ ಮಾತನಾಡ್ತಾ ಇದ್ದಾರೆ. ಆಯಿತು, ಆರೋಪಿಗಳನ್ನು ಅರೆಸ್ಟ್ ಮಾಡಿದಾಗಿದೆ, ಸೊ ಅವರು ಕೂಗಿದ್ದಾರೆ ನಿಜ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಅವರ ಮೇಲೆ ಯಾವ ರೀತಿಯಾಗಿ ಕಾನೂನು ಕ್ರಮ ಆಗಬೇಕು ಅದೆಲ್ಲ ಆಗತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಾಸೀರ್ ಹುಸೇನ್ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋಂಥ ಅಭಿಯಾನ ಕೂಡ ನಡೀತಾ ಇರುವಂಥದ್ದು. ಯಾಕಂದರೆ A1 A2 A3 ಆರೋಪಿ ಇರಬೇಕಾದ್ರೆ A4 ಆರೋಪಿ ಆತ ಯಾಕೆ ಇರಬಾರ್ದು ಅಂತೇಳಿ. ಯಾಕಂದರೆ ಆತನೇ ಪಾಸ್ ಕೊಟ್ಟಿರುವಂಥದ್ದು, ಆತ ಪಾಸ್ ಕೊಟ್ಟು ಪಾಸ್ ತೆಗಿಸಿ 26-27 ಜನರನ್ನು ಒಳಗಡೆ ಕರ್ಕೊಂಡು ಹೋಗಿರೋದು ಹುಸೇನ್ ಸಾಬ್. ಸೊ ಆತನನ್ನು ನೀವು ಯಾಕೆ ಬಿಡ್ತೀರಾ ಅಂತೇಳಿ, ಸೊ ಆತನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ನಡೀತಾ ಇದೆ. ಅದು ಒಂದು ಕಡೆ. ಆದರೆ ಮತ್ತೊಂದು ವಿಚಾರ, ಈ ಒಂದು ಪ್ರಕರಣದ ಡೆವಲಪ್ಮೆಂಟ್ ಏನು ಅಂತಂದರೆ, FSL ವರದಿ ಬಂದಿರೋದು ಕನ್ಫರ್ಮ್ ಇದೆ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಇಬ್ಬರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ, ಮುಂದೆ ಏನು ಪ್ರೊಸೆಸ್? ಸದ್ಯಕ್ಕೆ ಹೇಮಕುಮಾರ್, ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನ ನೀಡಲಾಗಿರುವಂಥದ್ದು ಒಬ್ಬನಿಗೆ ಅಂತಂದ್ರೆ ಬ್ಯಾಡಗಿ ಮೂಲದ ಮೊಹಮ್ಮದ್ ಶಫಿ ನಶಿಪುಡಿ ಎಂಬಾತನಿಗೆ ಈಗ ಕಸ್ಟಡಿಗೆ ಕೂಡ ನೀಡಲಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಕಳೆದ ಮೂರು ದಿನಗಳ ಹಿಂದೆ ಕೋರಮಂಗಲದ ಜಡ್ಜ್ ಮನೆಯಲ್ಲಿ ಇವರನ್ನ ಆರೋಪಿಗಳನ್ನ ಹಾಜರುಪಡಿಸಲಾಗಿರುತ್ತೆ. ಈ ಸಂದರ್ಭದಲ್ಲಿ ಮೂವರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಕೆಲಸ ಆಗಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ಅವರ ಪೊಲೀಸ್ ಕಸ್ಟಡಿ ಅವಧಿ ಕೂಡ ಮುಗಿದೋಗಿರುತ್ತೆ. ಹೀಗಾಗಿ ಮೂರು ಆರೋಪಿಗಳನ್ನು ಕೂಡ ಇವತ್ತು 39ನೇ ACMM ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಕೋರ್ಟ್ಗೂ ಕೂಡ ಮನವರಿಕೆ ಮಾಡಿಕೊಂಡಂತಹ ಕೆಲಸ ಆಗುತ್ತೆ ಸರ್ಕಾರಿ ವಕೀಲರಿಂದ. ಈ ಸಂದರ್ಭದಲ್ಲಿ ಮುನಾವರ್ ಅಹಮದ್ ಮತ್ತು ಮೊಹಮ್ಮದ್ ಇಲ್ತಾಜ್ಗೆ ನ್ಯಾಯಾಂಗ ಬಂಧನವನ್ನ ಕೊಡಲಾಗುತ್ತೆ ಅವ್ರನ್ನ. ಇನ್ನು ಬ್ಯಾಡಗಿ ಮೂಲದ ಮೊಹಮ್ಮದ್ ಶಫಿ ನಾಶಿಪುಡಿಗೆ ಪೊಲೀಸ್ ಕಸ್ಟಡಿಗೂ ಕೂಡ ಕೊಡಲಾಗಿರುವಂಥದ್ದು. ಪ್ರಮುಖವಾಗಿ A1 ಆರೋಪಿ ಮೊಹಮ್ಮದ್ ನಾಶಿಪುಡಿ ಏನಿದ್ದಾರೆ, ಈಗಾಗಲೇ ಆತನ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರುವಂತಿರುವಂಥದ್ದು. ಈಗ ಆತನ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ
ಈ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FSL ವರದಿ ಕೂಡ ಅಧಿಕೃತವಾಗಿ ಹೇಳಿರುವಂತದ್ದು ಇದರಲ್ಲಿ ಕೂಗಿರುವ ಅಂಶಗಳು ಬೆಳಕಿಗೆ ಬಂದಿದೆ ಅಂತ. ಈಗ ಸದ್ಯಕ್ಕೆ ಆ ಒಂದು ದಿನ ಆ ಪೊಲೀಸ್ ಕಸ್ಟಡಿಗೆ ಈತನನ್ನ ಪಡೆದುಕೊಂಡು ಇನ್ನು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರನ್ನ ಏನು ಬಂಧನ ಮಾಡಲಾಗಿತ್ತು, ಪೊಲೀಸರ ತನಿಖೆ ಕೂಡ ಮುಂದುವರಿತಾ ಇರುವಂತದ್ದು. ಹೀಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅಂತಂದ್ರೆ ಮೊಬೈಲ್ ರಿಟ್ರೀವ್ ಮಾಡೋದಕ್ಕೂ ಕೂಡ ಈ ಮೂವರು ಆರೋಪಿಗಳ ಮೊಬೈಲ್ಗಳನ್ನು ಕೂಡ ಕಳುಹಿಸಿಕೊಟ್ಟಿರುವಂತದ್ದು. ಇನ್ನೂ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಈಗಾಗಲೇ ಡಾಟಾ ರಿಟ್ರೀವ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿ ಡಾಟಾ ಬಂದ ತಕ್ಷಣ ಈತನ ಜೊತೆ ಯಾರು ಸಂಪರ್ಕದಲ್ಲಿದ್ದಾರೆ, ಈತನ ಜೊತೆ ಈತನ ಹಿನ್ನೆಲೆ ಏನು, ಮತ್ತು ಈತನ ಪಾಕಿಸ್ತಾನ ಜಿಂದಾಬಾದಂತ ಕೂಗಿದಂತಹ ಸಂದರ್ಭದಲ್ಲಿ ಯಾರು ಈತನ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಮತ್ತೆ ಆತನನ್ನ ಒಂದು ದಿನ ನಶೆಪುಡಿನ ಈಗಾಗಲೇ ಪೊಲೀಸರ ಕಸ್ಟಡಿಗೆ ಕೊಡಲಾಗಿರುವಂತದ್ದು, ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ, ಮುಂದಿನ ತನಿಖೆಯನ್ನು ಕೂಡ ಈಗ ಪೊಲೀಸರು ಕೈಗೊಂಡಿರುವಂತದ್ದು. ವಿಶ್ವನಾಥ್, ಇದರ ಜೊತೆಗೆ ಮತ್ತೊಂದು ಆರೋಪ ಏನು ಅಂತಂದ್ರೆ ನಾಸಿರ್ ಹುಸೇನ್ ಸಾಬ್ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತೇಳಿ. ಯಾಕಂದ್ರೆ A3 ಆರೋಪಿ ಇವರು ಇರಬೇಕಾದ್ರೆ A4 ಆರೋಪಿ ಆತ ಯಾಕೆ ಆಗಿರಬಾರದು ಅಂತೇಳಿ. ಹೇಮಕುಮಾರ್, ಅದು ಪೊಲೀಸರ ವಿವೇಚನೆಗೆ ಬಿಟ್ಟಿದ್ದು. ಅದೇ ರೀತಿಯಾಗಿ ಪೊಲೀಸರು ಏನಾದ್ರೂ ಈ ಒಂದು ಪ್ರಕರಣದಲ್ಲಿ ನಾಸಿರ್ ಹುಸೇನ್ ಅವರು ಏನಾದ್ರೂ ಇನ್ವಾಲ್ವ್ಮೆಂಟ್ ಕಂಡು ಬಂದ್ರೆ ಮಾತ್ರ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಾಸಿರ್ ಹುಸೇನ್ ಅವರ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿಲ್ಲ, ಅಥವಾ ಇವರ ಅವರೇ ಏನಾದ್ರೂ ಕೂಗಿ ಅಂತ ಪ್ರೇರಣೆ ಕೊಟ್ಟಿದ್ದಾರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ. ಹೀಗಾಗಿ ಅವರ ವಿರುದ್ಧವಾಗಿ ಪ್ರಕರಣವನ್ನ ದಾಖಲಿಸಿಕೊಳ್ಳೋದು ಮತ್ತು ಬಿಡುವುದು ಪೊಲೀಸರ ವಿವೇಚನೆಗೆ ಬಿಟ್ಟಿತ್ತು. ಹೀಗಾಗಿ ಪೊಲೀಸರು ಕೂಡ ಈ ಮೂವರು ಆರೋಪಿಗಳ ವಿರುದ್ಧವಾಗಿ ಸಾಕ್ಷಿಗಳು ಲಭ್ಯವಾಗಿದ್ದಕ್ಕೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು. ಆದ್ರೆ ನಾಸಿರ್ ಹುಸೇನ್ ಅವರ ಸಂಭ್ರಮಾಚರಣೆಯಲ್ಲಿ ಈ ರೀತಿ ಗೆದ್ದಾಗ ಸಂಭ್ರಮಾಚರಣೆಯಲ್ಲಿ ಏನು ಕೂ ಕೇಳಿ ಬಂದಿತ್ತು. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಅವರು ಕೂಡ ಇದನ್ನ ಸಮರ್ಥನೆ ಮಾಡಿಕೊಂಡಿರಲಿಲ್ಲ, ನನ್ನ ಕಿವಿಗೆ ಬಿದ್ದಿರಲಿಲ್ಲ. ಹೀಗಾಗಿ ಏನಾದ್ರೂ ಆತರ ತಪ್ಪುಗಳು ಕಂಡು ಬಂದಲ್ಲಿ ನಿಜವಾಗ್ಲೂ ಕೂಡ ಅವರ ವಿರುದ್ಧವಾಗಿ ಕ್ರಮ ಆಗಲಿ ಅನ್ನೋ ಮಾತುಗಳನ್ನು ಕೂಡ ಅವರು ಕೂಡ ಹೇಳಿದ್ರು. ಹೀಗಾಗಿ A4 ಆರೋಪಿಯಾಗಿ ಅವರನ್ನ ಮಾಡಿಕೊಳ್ಳುವಂತಹ ಪ್ರಮೇಯ ಏನು ಪೊಲೀಸ್ ಅಧಿಕಾರಿಗಳು ಬಂದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ಮೂವರು ಆರೋಪಿಗಳ ಮಾಹಿತಿಯ ಮೇರೆಗೆ ಏನಾದ್ರೂ ಪ್ರೇರಣೆಯನ್ನ ಕೊಡುವಂತಹ ಸಂದರ್ಭ ಏನಾದ್ರೂ ಬಂದಿತ್ತು ಅಂತಂದ್ರೆ ಅವ್ರೇನಾದ್ರೂ ಪ್ರೇರಣೆ ಕೊಟ್ರ, ಅವರೇನಾದ್ರೂ ಹೇಳ್ಕೊಟ್ರ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿಧಾನಸೌಧದಲ್ಲಿ ಈ ರೀತಿಯಾದಂತಹ ಕುಕೃತ್ಯವನ್ನು ಮಾಡೋದಕ್ಕೆ ಬೇರೆ ಯಾರಾದ್ರೂ ಹೇಳ್ಕೊಟ್ರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.